ಭಿಕ್ಷುಕ ಅಂದ್ರೆ ಒಂದು ದಿನ ಊಟಕ್ಕೂ ಪರದಾಡ್ತಾರೆ, ಪಾಪ ಅವರಿಗೆ ಮಲಗೋಕೆ ಮನೆ ಇರಲ್ಲ, ತಮ್ಮವರು ಅಂತ ಯಾರು ಇರಲ್ಲ ಅಂತಾನೆ ನಾವು ನೀವೆಲ್ಲ ಅಂದ್ಕೊಂಡಿರೋದು. ಆದ್ರೆ ಅದೇ ಭಿಕ್ಷಾಟನೆಯಿಂದಲೇ ಸೈಟ್, ಮನೆ, ಆಸ್ತಿ ಖರೀದಿಸಿ ಕೋಟ್ಯಧಿಪತಿಯಾಗಿರುವ ಹಾಗೂ ಮಕ್ಕಳನ್ನ ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ಓದಿಸ್ತಿರೋ ಶ್ರೀಮಂತ ಬೆಗ್ಗರ್ ಬಗ್ಗೆ ನಿಮಗೆ ಗೊತ್ತಿದ್ಯಾ? ಯಾರು ಆತ ಅನ್ನೋ ಬಗ್ಗೆ ಹೇಳ್ತೇನೆ ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಬಿಹಾರದ ಪಾಟ್ನಾದಲ್ಲಿ ಭಿಕ್ಷುಕನೊಬ್ಬ ಕೋಟ್ಯಧಿಪತಿ ಅಂತಾನೆ ಫೇಮಸ್ ಆಗಿದ್ದಾನೆ. ಯಾಕಂದ್ರೆ ಆತ ಅನೇಕ ಕಡೆ ಸೈಟು, ಬ್ಯಾಂಕ್ ಖಾತೆಗಳು, ಮನೆ, ಆಸ್ತಿಗಳನ್ನ ಹೊಂದಿದ್ದಾನೆ. ಆತನ ಹೆಸರು ಪಪ್ಪು. ಈತ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾತೆಯನ್ನ ಹೊಂದಿದ್ದಾನೆ. ಈತನ ಹೆಂಡತಿ ಕೂಡ ICICI ಮತ್ತು ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿದ್ದಾರೆ. ಈ ಎಲ್ಲ ಆಸ್ತಿಯನ್ನು ಅವರು ಭಿಕ್ಷೆ ಬೇಡಿದ ಹಣದಿಂದಲೇ ಸಂಪಾದನೆ ಮಾಡಿದ್ದಾರೆ. ಅಷ್ಟಕ್ಕೂ ಪಪ್ಪು ಭಿಕ್ಷುಕನಾದ ಕಥೆಯೇ ಇಂಟ್ರೆಸ್ಟಿಂಗ್ ಆಗಿದೆ. ಪೋಷಕರ ಜೊತೆ ಪಾಟ್ನಾದಲ್ಲಿ ವಾಸವಿದ್ದ ಪಪ್ಪುಗೆ ಓದೋದ್ರಲ್ಲಿ ಆಸಕ್ತಿ ಇರಲಿಲ್ಲ. ಕುಟುಂಬಸ್ಥರು ಓದುವಂತೆ ಹೊಡಿತಾರೆ ಎಂದು ಸಿಟ್ಟಿನಿಂದ ಮನೆ ಬಿಟ್ಟು ಮುಂಬೈ ಸೇರಿದ್ದ. ಒಂದಷ್ಟು ದಿನ ಅಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ. ಆದರೆ ಒಂದ್ಸಲ ಟ್ರೈನ್ನಲ್ಲಿ ಹೋಗುವಾಗ ಅಪಘಾತವಾಗಿ ಕೈ ಮುರಿದು ಹೋಗಿತ್ತು. ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಬಳಿಕ ಪಾಟ್ನಾಗೆ ಮರಳಲು ರೈಲ್ವೆ ಸ್ಟೇಷನ್ಗೆ ಬಂದು ಕುಳಿತಿದ್ದ. ಕೈ ಮುರಿದಿದ್ದು ಕೊಳಕು ಬಟ್ಟೆ ಹಾಕಿದ್ದ ಪಪ್ಪುನ ನೋಡಿದ ಜನ ಭಿಕ್ಷುಕ ಎಂದು ಭಾವಿಸಿದ್ದರು. ಜಸ್ಟ್ 2 ಗಂಟೆಗಳಲ್ಲಿ 3,400 ರೂಪಾಯಿ ಹಣ ಪಪ್ಪು ಮುಂದೆ ಬಿದ್ದಿತ್ತು. ಆಶ್ಚರ್ಯಗೊಂಡ ಪಪ್ಪು ಮರುದಿನ ಮತ್ತೆ ಅದೇ ಸ್ಥಳಕ್ಕೆ ಹೋಗಿ ಕುಳಿತಿದ್ದಾನೆ. ಮತ್ತೆ ಹಣ ಸಂಗ್ರಹವಾಗಿದೆ. ಇದಾದ ಬಳಿಕ ಪಾಟ್ನಾಗೆ ಮರಳಿದ ಪಪ್ಪು ಅಲ್ಲಿನ ಹನುಮಾನ್ ದೇಗುಲ ಮತ್ತು ರೈಲ್ವೆ ನಿಲ್ದಾಣಗಳಲ್ಲಿ ಭಿಕ್ಷಾಟನೆ ಆರಂಭಿಸಿದ್ದ. ಹೆಚ್ಚೆಚ್ಚು ಹಣ ಸಿಗತೊಡಗಿತ್ತು. ಅದೇ ಹಣದಲ್ಲಿ ಮನೆ, ಸೈಟ್, ಆಸ್ತಿಯೆಲ್ಲ ಖರೀದಿಸಿದ. ಹಲವು ಬ್ಯಾಂಕ್ಗಳಲ್ಲಿ ಅಕೌಂಟ್ ತೆಗೆದು ಹಣವನ್ನು ಠೇವಣಿ ಇಟ್ಟಿದ್ದ. ನಂತರ ಮದುವೆಯಾಗಿದ್ದು ಇಬ್ಬರು ಮಕ್ಕಳು ಸಹ ಇದ್ದಾರೆ. ಮಕ್ಕಳಿಬ್ಬರನ್ನು ಕೂಡ ಚೆನ್ನಾಗಿ ಓದಿ ಉನ್ನತ ಸ್ಥಾನವನ್ನ ಪಡಿಬೇಕು ಅಂತ ಪ್ರತಿಷ್ಠಿತ ಖಾಸಗಿ ಶಾಲೆಗೆ ಸೇರಿಸಿ ಓದಿಸ್ತಾ ಇದ್ದಾನೆ. ಇನ್ನು ಪಪ್ಪು ಜೊತೆಗಿನ ಭಿಕ್ಷುಕರು ಕೂಡ ಕೋಟ್ಯಧಿಪತಿಗಳಾಗಿದ್ರು. ಆದರೆ ಅವರು ಹಣವನ್ನ ವ್ಯರ್ಥ ಮಾಡಿದ್ರು. ಪಪ್ಪು ಮಾತ್ರ ಹಣವನ್ನ ಸದುಪಯೋಗ ಪಡಿಸಿಕೊಂಡಿದ್ದು. ಇದೇ ಕಾರಣಕ್ಕೆ ಆತನನ್ನ ಕೋಟ್ಯಧಿಪತಿ ಪಪ್ಪು ಎಂದು ಕರೆಯುತ್ತಾರೆ. ಸದ್ಯ ಪಪ್ಪು ಈಗಲೂ ಭಿಕ್ಷಾಟನೆ ಮುಂದುವರಿಸಿದ್ದು ಬರೋ ಹಣವನ್ನ ಬ್ಯಾಂಕ್ಗಳಲ್ಲಿ ಠೇವಣಿ ಇಡ್ತಿದ್ದಾನೆ. ನೋಡಿ, ನಾವು ನೀವೆಲ್ಲ ಭಿಕ್ಷುಕರು ಅಂದ್ರೆ ಏನೂ ಇರಲ್ಲ ಅನ್ಕೊಳ್ತೇವೆ. ಆದ್ರೆ ಯಾರಿಗೆ ಗೊತ್ತು, ನಮ್ಮ ಸುತ್ತಮುತ್ತ ಓಡಾಡುವ ಇಂಥವರಲ್ಲಿ ಕೆಲವರು ಲಕ್ಷಾಧಿಪತಿಗಳು ಅಥವಾ ಕೋಟ್ಯಧಿಪತಿಗಳು ಆಗಿರಬಹುದು. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ನಮ್ಮ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನು ಕೋರಿ ನಮಸ್ಕಾರ.